नमस्कार वेरी गुड मॉर्निंग न्यूज़ एट 11 निम्म जोते नानु हरीश नागराजु हिजाब आयतु हलाल आयतु अजान आयतु मत्तोंदु अभियान शुरुवागिदे अदु बेंगळूरिनल्लि केळि बरुत्तिरुवंत साकूगु रस्तेगे बंतु नोडि ई अभियान अंद्रे धर्म युद्ध ब्रेकिंग न्यूज धर्म युद्ध मुंदिन भाग प्रति वार मुगद्रे अभियान शुरुआत रस्ते के बंतु बेंगलूरु रस्ते मुस्लिम हेसरु बेड मुस्लिम हेसरु बदलिसबेकु अंत अभियान शुरु रस्ते एरिया अदर हेसरन्न बदलाइसबेकु अन्नो क्यांपेन बीबीएमपी आयुक्त बीजेपी मुखंड पत्र बरेदिद्दारे टिप्पु सुल्तान रस्ते इदे टैंड्री रोड इदे इतर बेंगलूरिनल्लि 300 क्कू हेच्चु रस्तेगळिवे हिंदू समाज सुधाकर हेसरु आ मुस्लिम हेसरन तेगीरी अंत अभियान मारुत्तिद्दारे बेंगळूरिगे हेसरु तंद गण्य व्यक्तिगळ हेसरिडि नामकरण के बीजेपी मुखंड एन आर रमेश आग्रहिसुत्ता इद्दारे बेंगळूरु महानगर के अथवा कर्नाटक राज्य के अथवा भारत देश के यावदे कोडिगे नीडदे इरतक्कंत व्यक्तिगळ हेसरु बेंगळूरिन रस्तेगळिगे गुट्टगळिगे मत्तु बडावणेगळिगे इट्टिरुवंत सरियल्ल अंत अब वास्तव बेंगलूरिगे तन्नदे आदंत अथवा कर्नाटक राज्य के कन्नड नाडु नुडी नेल जलद होराटगळिगे सेवे माडिदंतवरु अथवा नम्म भारत देश के कोडिगे कोट्टिरतक्कंत बेरे बेरे रंगगळल्लि इरतक्कंत महान व्यक्तिगळिद्दारे अंतवर हेसरुगळन्नु नम्म रस्तेगळिगे वृत्तगळिगे उद्यानवनगळिगे मत्तु बडावणेगळिगिद्दाग आ निजक्कू अर्थ बरुवंत ಉದಾಹರಣೆಗೆ ನಾನು ಹೇಳೋದಾದರೆ ಏನ್ಸ್ ರಸ್ತೆ ಇರ್ಬೋದು ಸರ್ಪೆಂಟೈನ್ ರಸ್ತೆ ಇರ್ಬೋದು ವಿಕ್ಟೋರಿಯಾ ರಸ್ತೆ ಇರ್ಬೋದು ಮಿಲ್ಲರ್ ರಸ್ತೆ ಇರ್ಬೋದು ಶೂಲೆ ರಸ್ತೆ ಇರ್ಬೋದು ಅಥವಾ ಬಿಲಾಲ್ ನಗರ ಇರ್ಬೋದು ಟಿಪ್ಪು ಸುಲ್ತಾನ್ ರಸ್ತೆ ಇರ್ಬೋದು ಈ ರೀತಿಯ ರಸ್ತೆಗಳು ಅಥವಾ ಬಡಾವಣೆಗಳಿಗೆ ವೃತ್ತಗಳಿಗೆ ಹೆಸರು ಇಟ್ಟಿರುವಂಥದ್ದು ನಿಜಕ್ಕೂ ಎಲ್ಲ ಒಂದು ಕಡೆ ಆ ಬ್ರಿಟಿಷರ ಹೆಸರುಗಳನ್ನು ಇನ್ನೂ ನಾವು ಉಳಿಸ್ಕೊಂಬಂದಿರೋದು ಆ ಗುಲಾಮಗಿರಿ ಏನು ನಮ್ಮ 200 ವರ್ಷ ಭಾರತೀಯರು ತಳ್ಳಿದ್ರು ಆ ಗುಲಾಮಗಿರಿ ಸಂಕೇತವಾಗಿರ್ತಕ್ಕಂಥದ್ದಕ್ಕೆ ಆ ಹೆಸರುಗಳು ಇಟ್ಟಿರೋದು ನಾವು ಗುಲಾಮಗಿರಿಯ ದಾಸ್ಯಕ್ಕೆ ಒಳಗಾಗಿದ್ವಿ ಅನ್ನೋದನ್ನು ಪದೇ 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 ನಮ್ಮ ಮುಂದಿನ ಪೀಳಿಗೆಗೆ ನೆನಪಿಸ್ತಾ ಹೋಗುವಂಥ ಕೆಲಸನ ಮಾಡುತ್ತೆ ಇದರ ಬಗ್ಗೆ ಕೆಲವೇ ಹೊತ್ತಿನ ಮುಂಚೆ ನಾವು ರಿಜ್ವಾನ್ ಅರ್ಷದ್ ಮಾನ್ಯ ಶಾಸಕರಿಗೆ ಫೋನ್ ಮಾಡಿದ್ವಿ ಅವರು ದೂರವಾಣಿ ಮುಖಾಂತರ ನ್ಯೂಸ್ ಸೆಟ್ಟಿಂಗ್ ಜೊತೆ ಅವರ ಅಭಿಪ್ರಾಯ ಮಾತಾಡಿದ್ದಾರೆ ಏನು ಮಾತಾಡಿದ್ರು ಬನ್ನಿ ಕೇಳಿಸ್ತೀನಿ ಏನು ಒಪಿನಿಯನ್ ಕೊಡಬೇಕು ನಾನು ಇದಕ್ಕೆ ನಾನು ಒಪಿನಿಯನ್ ಕೊಡಕ್ಕೆ ಸಾಧ್ಯನಾ ಅಲ್ಲ ಅವರು ಆಡಳಿತ ಪಕ್ಷದವರು ರೂಲಿಂಗ್ ಪಾರ್ಟಿಯವರು ಆಯ್ತಾ ಒಂದು ಆಡಳಿತ ಪಕ್ಷ ಅಂದ್ರೆ ಜಾಸ್ತಿ ಜವಾಬ್ದಾರಿ ಅವರದು ಒಂದು ವರ್ಷ ಇದೆ ಚುನಾವಣೆಗೆ ಅದಕ್ಕೋಸ್ಕರ ಹಿಂದೂ ಮುಸ್ಲಿಂ ಅಂತ ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಒಡಕನ್ನು ತಂದು ಹಿಂದೂ ಮುಸ್ಲಿಂ ಅನ್ನು ಜಗಳ ಹಚ್ಚಿಸಿ ದೊಡ್ಡ ದಂಗೆ ಅಪ್ಸಿ ಯಾವುದೇ ರೀತಿಯಲ್ಲಿ ಚುನಾವಣೆ ಗೆಲ್ಲಬೇಕಂತ ಬಿಜೆಪಿಯವರು ಮುಂದಾಗಿದ್ದಾರೆ ಅವರು ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಅಜೆಂಡಾ ಬಿಜೆಪಿಗೆ ಏನಿಲ್ಲ ಅವರು 40% ಕಮಿಷನ್ ಸರ್ಕಾರ ಇದು ಅಂತ ಮನೆ ಮನೆಗೆ ಮಾತಾಗಿದೆ ಗ್ಯಾಸ್ ಡೀಸೆಲ್ ಪೆಟ್ರೋಲ್ ಬೆಲೆ ಏನಿದೆ ಅದನ್ನು ಮುಖ ತಕೊಂಡು ಹೋಗಕ ಆಗೋದಿಲ್ಲ ಪಬ್ಲಿಕ್ ವೋಟ್ ಕೇಳೋದಕ್ಕೆ ಇದು ಚುನಾವಣೆಯ ಪ್ರೋಗ್ರಾಮ್ ಇದು ಪ್ರಪಗಂಡಾ ಇದು ಅವರು ಚುನಾವಣೆ ಗೆಲ್ಲಬೇಕಾದ್ರೆ ನಾವು ಹಿಂದೂ ಮುಸ್ಲಿಂ ಅಂತ ನಾವು ಬೀದಿಯಲ್ಲಿ ಒಡೆದಾಡ್ಕೊಂಡು ಸಾಯ್ಬೇಕ ಬಿಜೆಪಿಗೂ ಮಾತ್ರ ಅಧಿಕಾರ ಕೊಡೋದಕ್ಕೆ ಸಮಾಜವನ್ನ ಮುಗಿಸಕ್ಕೆ ಹೊರಟಿದ್ದಿಲ್ಲ ಏನ್ ಮಾಡಕ್ಕೆ ಹೊರಟಿದ್ದಾರೆ ಅವರು ಅದಕ್ಕೆ ನಾನು ಏನು ಉತ್ತರ ಕೊಡ್ಲಿ ಅಲ್ಲ ಸರ್ಕಾರ ಇಷ್ಟಾದ್ರೂ ಸುಮ್ಮನಿದೆಯಲ್ಲ ಅದಕ್ಕೆ ಏನು ಹೇಳ್ತೀರಾ ಯಾಕಂದ್ರೆ ಈಗ ಅಲ್ಲ ಸರ್ಕಾರನೇ ಇಲ್ಲ ಹೌದು ನೀವು ಹೇಳಿದ್ ಕರೆಕ್ಟ್ ಸರ್ಕಾರ ಸುಮ್ಮನೆ ಇದೆಯಾ ಅಂತ ಎಲ್ಲರ ಪ್ರಶ್ನೆ ಬಟ್ ಸರ್ಕಾರನೇ ಪ್ರಚೋದನೆ ಕೊಟ್ಟು ಮಾಡಿಸ್ತಾ ಇದೆಯಲ್ಲ ಸರ್ಕಾರನೇ ಬಿಜೆಪಿ ಪಕ್ಷದು ಬಿಜೆಪಿ ಮತ್ತೆ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಅವರು ತೀರ್ಮಾನ ಮಾಡಿಕೊಂಡು ಕೊನೆ ಪಕ್ಷ ಏನಾದರೂ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ದಂಗೆ ಎಬ್ಬಿಸಿ ಹಿಂದೂ ಮುಸಲ್ಮಾನರ ಬೀದಿಗೆ ತಗೊಂಡು ಬಂದು ಜಗಳ ಆಡಿಸಿ ನಾವು ಗೆದ್ರೆ ಒಂದು ಚಾನ್ಸ್ ಇದೆ ಅಂತ ಹೇಳಿ ಇದೆಲ್ಲ ಮಾಡ್ತಾ ಇದ್ದಾರೆ ಈಗ ಪರ್ಟಿಕ್ಯುಲರ್ ಆಗಿ ಏರಿಯಾ ಹೆಸರು ಚೇಂಜ್ ಮಾಡೋದು ರಸ್ತೆ ಹೆಸರು ಚೇಂಜ್ ಮಾಡೋದು ಈಗ ಅವರವರದೇ ಒಂದು ಕೊಡುಗೆ ಅಂತ ಕೊಟ್ಟಿರ್ತಾರೆ ಮಹನೀಯರು ಅಂತ ಅಂದ್ರೆ ಗಣ್ಯ ವ್ಯಕ್ತಿಗಳು ಅಂತ ಕನ್ಸಿಡರ್ ಮಾಡಿರ್ತಾರೆ ಒಂದು ಕೊಡುಗೆ ಕೊಟ್ಟಿದಾರಲ್ಲ ಅಂತ ಹೇಳಿಬಿಟ್ಟು ಹೆಸರುಗಳನ್ನು ಇಟ್ಟಿರ್ತಾರೆ ಆದ್ರೆ ಎನ್ ಆರ್ ರಮೇಶ್ ಅವರು ಹೇಳ್ತಿರೋದು ಯಾವುದೇ ಕೊಡುಗೆ ನೀಡದ ಸಮಾಜ ಸುಧಾರಕರಲ್ಲದ ಅಂತವರ ಹೆಸರು ಯಾಕೆ ಇಟ್ಟಿದ್ದೀರಾ ಹಿಂದೂಗಳು ಸಾಕಷ್ಟು ಜನ ಇದ್ದಾರೆ ಅವ್ರ ಹೆಸರನ್ನು ಇಡಿ ಅಂತ ಸುಖಾಸನ್ನ ಯಾರ ಹೆಸರು ಇಡಲ್ಲ ಅಲ್ವಾ ಅಲ್ಲ ಹಿಂದೂ ಮುಸ್ಲಿಂ ಅಂತ ನೀವು ತರದೇ ಒಂದು ದುರುದ್ದೇಶದಿಂದ ಇರ್ತಾನೆ ಈ ಪರ್ಟಿಕ್ಯುಲರ್ ಮುಸ್ಲಿಂ ಹೆಸರು ಮಾತ್ರ ತೆಗಿರಿ ಅಂತ ಅವರು
ಒಂದು ಪತ್ರವನ್ನು ಕೊಟ್ಟಿದ್ರೆ ಆದ್ರೆ ಅದು ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದಾರೆ ಅದು ಸಮಾಜದಲ್ಲಿ ಒಳಗೆ ತರಬೇಕು ಅಂತ ಮಾತ್ರ ಪೊಲಿಟಿಕಲ್ ಅಜೆಂಡಾ ಅವರು ಅರ್ಥ ಆಯ್ತಲ್ಲ ಮಾನದಂಡ ಇದೆ ಯಾರಾದರೂ ಒಂದು ಹೆಸರು ಸರ್ಕಲ್ ಯಾವುದೋ ಒಂದು ಇದು ಇಡಬೇಕಾದ್ರೆ ಒಂದು ಮಾನದಂಡ ಇದೆ ಆ ಮಾನದಂಡ ಪ್ರಕಾರ ಬಿಬಿಎಂಪಿ ಅವರ ಆಗಿ ಸರ್ಕಾರ ಇಂದ ಆಗಿದೆ ಯಾರು ಇವರು ಹೆಸರೇನು ಇರ್ಕೊಂಡು ಸಮಾಜದಲ್ಲಿ ಒಡಕು ತರಬೇಕು ಮುಂದಿನ ಎಲೆಕ್ಷನ್ ಗೆ ಒಂದು ಪ್ರೊಪಗಾಂಡಾ ಬಿಜೆಪಿ ಅವರದು ಈ ತರದೆಲ್ಲ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ರು ಶಿವಾಜಿನಗರ ಭಾಗದ ಶಾಸಕರು ರಿಜ್ವಾನ್ ಅರ್ಷದ್ ಅವರು ಲೆಟ್ಸ್ ಗೋ ಆಗಿದ್ರೆ ಮುಸ್ಲಿಂ ಮುಖಂಡರ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದು ಕೇಳಬೇಕು ನಮ್ಮ ಜೊತೆ ಲೈವ್ ಅಲ್ಲಿ ಜಾಯಿನ್ ಆಗ್ತಿರೋರ ಹೆಸರು ಉಮರ್ ಶರೀಫ್ ಅಂತ ಮುಸ್ಲಿಂ ಮುಖಂಡರು ಉಮರ್ ಶರೀಫ್ ಅವರೇ ನಮಸ್ಕಾರ ನ್ಯೂಸ್ 18 50 ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿದಿನ ಅಥವಾ ಪ್ರತಿ ವಾರ ಒಂದೊಂದು ಹೊಸ ಹೊಸ ಅಭಿಯಾನ ಶುರುವಾಗ್ತಾ ಇದೆ ಇದೀಗ ಬೆಂಗಳೂರಿನಲ್ಲಿರುವಂತ ಅಥವಾ ಕರ್ನಾಟಕ ಮತ್ತು ಭಾರತ ತನಕ ಮಾತಾಡಿದ್ರು ಎನ್ ಆರ್ ರಮೇಶ್ ಅವರು ಎಲ್ಲೆಲ್ಲಿ ಮುಸ್ಲಿಮರ ಹೆಸರಿಟ್ಟಿದ್ದೀರೋ ರಸ್ತೆಗಳಿಗೆ ಸರ್ಕಲ್ಗಳಿಗೆ ಏರಿಯಾಗಳಿಗೆ ಅದನ್ನು ತೆಗಿಬೇಕು ಹಿಂದೂಗಳು ಸಮಾಜ ಸುಧಾರಕರ ಹೆಸರಿಡಬೇಕು ಅಂತಾರೆ ನಿಮ್ಮ ಅಭಿಪ್ರಾಯ ಏನು ನೋಡಿ ಲಿಸ್ಟ್ ಆಫ್ ದಿ ನೇಮ್ಸ್ ನಲ್ಲಿ ಅಬುಲ್ ಕಲಾಂ ಆಜಾದ್ ಹೆಸರಿದೆ ಅವರು ಫ್ರೀಡಂ ಫೈಟರ್ ಅವರ ಹೆಸರು ಬಂದು ಬಹಳ ಎಲ್ಲರೂ ಇಷ್ಟಪಡ್ತಾರೆ ಮುಸ್ಲಿಮ್ಸ್ ಮುಸ್ಲಿಮೇತರರು ಎಲ್ಲರೂ ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಅವರ ಹೆಸರು ಎಲ್ಲ ಒಂದ್ ಕಡೆ ಲೇಔಟ್ ಮಾಡ್ಕೊಂಡಿರ್ತಾರೆ ಇಲ್ಲ ಒಂದು ರೋಡ್ ನ ಹೆಸರು ಕೊಟ್ಟಿರ್ತಾರೆ ಅದನ್ನ ಎತ್ತಬೇಕಂದ್ರೆ ಎಲ್ಲರೂ ಇಷ್ಟಪಡೋದಿಲ್ಲ ಅದೇ ರೀತಿ ಅಬ್ದುಲ್ ಕಲಾಂ ಅವರ ಹೆಸರು ಕೂಡ ಯಾರು ಅದ್ ಎತ್ಬಿಡಿ ಅಂತ ಯಾರು ಇಷ್ಟಪಡೋದಿಲ್ಲ ಮತ್ತೆ ನಿಮ್ಗೆ ಶರೀಫಾ ಇದರಲ್ಲಿ ಅವರ ಸಂತ ಶಿಶುನಾಲ ಶರೀಫಾ ಅಂತವ್ರ ಹೆಸರನ್ನೆಲ್ಲ ಬಂದು ಹಿಂದೂ ಸಮುದಾಯದಲ್ಲಿ ಬಹಳ ಗೌರವದಿಂದ ನೋಡ್ತಾರೆ ಹಾಗಾಗಿ ಹೆಸರನ್ನ ಎತ್ಬಿಡಿ ಅಂತ ಹೇಳುವ್ರು ಯಾರಂದ್ರೆ ಸುಮ್ನೆ ಒಂದು ದ್ವೇಷವನ್ನು ಬಿತ್ತುವ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಆ ಒಂದು ಉದ್ದೇಶ ಮಾತ್ರ ಇರೋರು ಹಾಗ್ ಮಾತಾಡ್ತಾರೆ ಈ ದೇಶವನ್ನು ಕಟ್ಟೋದ್ರಲ್ಲಿ ಮುಸ್ಲಿಂ ಮತ್ತೆ ಮುಸ್ಲಿಮೇತರ ಅಂದ್ರೆ ಹಿಂದೂಗಳು ಮುಸ್ಲಿಂಗಳು ಕ್ರೈಸ್ತರು ಮತ್ತೆ ಬೌದ್ಧರು ಮತ್ತೆ ನಾಸ್ತಿಕರು ಆಸ್ತಿಕರು ಎಲ್ಲರೂ ಒಗ್ಗಟ್ಟಾಗಿ ಸೇರ್ಕೊಂಡೇ ದೇಶವನ್ನು ಕಟ್ಟಕ್ಕೆ ಸಾಧ್ಯ ಆಯ್ತು ಮತ್ತೆ ದೇಶವನ್ನು ಕಟ್ಟಕ್ಕೆ ಸಾಧ್ಯ ಆಗತ್ತೆ ಆದ್ರಿಂದ ಇಂತಹ ಚರ್ಚೆಯನ್ನು ಮಾಡೋರನ್ನ ನಾವೇನೇನ್ ಕೊಡ್ತೀವಿ ಅಂದ್ರೆ ಅವ್ರಿಗೆ ಸ್ವಲ್ಪ ಬುದ್ಧಿಮದಿ ಹೇಳ್ಬೇಕು ಬುದ್ಧಿ ಹೇಳ್ಬೇಕಾಗಿದೆ ನೋಡಿ ನೀವು ಏನಾದ್ರು ಮಾಡ್ಬೇಕಂದ್ರೆ ಒಳ್ಳೆ ರೋಡ್ ಅನ್ನು ರೆಡಿ ಮಾಡಿ ಇದಕ್ಕಿಂತ ಒಳ್ಳೆ ಶ್ರೇಷ್ಠ ರೋಡ್ ಮಾಡಿ ರೆಡಿ ಮಾಡಿಬಿಟ್ಟು ನೀವು ನಿಮ್ಗೆ ಗೌರವ ಕೊಡುವಂತ ಒಬ್ಬ ಹೆಸರಿನಲ್ಲಿಯೇ ನೀವು ಮಾಡಿ ಒಂದು ಡಿಸ್ಕ್ಲೇಮರ್ ಹಾಕ್ತಾರೆ ಉಮರ್ ಶರೀಫ್ ಅವರೇ ಅಂದ್ರೆ ಯಾರ್ಯಾರು ಸಮಾಜ ಸುಧಾರಣೆ ಕೆಲಸ ಮಾಡಿಲ್ವೋ ಅವ್ರ ಹೆಸರೆಲ್ಲ ಇದೆ ಅದ್ರಲ್ಲಿ ಅವ್ರನ್ನೆಲ್ಲ ತೆಗಿಬೇಕು ಅಂತಾರೆ ನೋಡಿ ಅದನ್ನ ಯಾರು ಡಿಸೈಡ್ ಮಾಡುದು ಸಮಾಜಕ್ಕೆ ಸೇವೆ ಮಾಡಿದ್ರ ಮಾಡಿಲ್ಲ ಅಂದ ಅವರವರ ಹಿಸ್ಟ್ರಿಯನ್ನ ಯಾರು ಓದ್ತಾ ಇವಾಗ ಕೂತ್ಕೊಂಡಿದ್ದಾರೆ ಇವತ್ತಿನ ಕಾಲದಲ್ಲಿ ಟೋಟ್ಲಿ ಟೈಮ್ ಇಲ್ಲ ಎಲ್ಲರ ಹಿಸ್ಟ್ರಿನೂ ಓದಕ್ಕೆ ನಮ್ಗೆ ಟೈಮ್ ಇಲ್ಲ ದೊಡ್ಡವ್ರ ಹಿಸ್ಟ್ರಿನೇ ನಾವು ಓದಿಲ್ಲ ಚಿಕ್ಕವ್ರ ಬಗ್ಗೆ ಎಲ್ಲ ನಾವ್ ಎಲ್ಲಿಂದ ಓದಕ್ಕಾಗತ್ತೆ ಹಾಗಾಗಿ ಇದನ್ನ ಮಾಡದೆ ನಾನು ಹೇಳ್ಕೊಳ್ತೀನಿ ಅಂದ್ರೆ ಹಿಂದೂ ಸಂಘಟನೆಗಳಿಗೆ ಹಿಂದೂ ಆರ್ಗನೈಸೇಷನ್ಸ್ ನಾನು ಕೇಳ್ಕೊಳ್ತೇನೆ ನೋಡಿ ನಾವು ಮೈನಾರಿಟಿಗಾಗಿ ಇದೀವಿ ನಮ್ಮ ಹತ್ರ ಬಂದು ಪ್ರೀತಿ ತೋರಿಸಿ ನಾವು ನಿಮ್ಗೆ ಇನ್ನೂ ಅಧಿಕವಾಗಿ ಪ್ರೀತಿ ತೋರಿಸ್ತೀವಿ ಇವಾಗ ಏನು ನಾವು ಏನೋ ಪ್ರೀತಿ ತೋರಿಸ್ತಿಲ್ಲ ಅಂತಿಲ್ಲ ನಾವು ತೋರಿಸ್ಕೊಳಕ್ಕೆ ಮುಂದೆ ಬರ್ತಿದ್ವಿ ಆದ್ರೆ ಇನ್ನೂ ಸರಿಯಾದ ರೀತಿಯಲ್ಲಿ ನಾವು ಕೂಡ ಮಾಡ್ಬೇಕಾಗಿದೆ ನೀವು ಮುಂದೆ ಬನ್ನಿ ನಾವು ಒಬ್ಬೊಬ್ಬರಿಗೆ ಮರ್ಯಾದೆನು ಕೊಡೋಣ ಒಬ್ಬ ಗೌರವನ್ನು ಕೊಡೋಣ ಮತ್ತೆ ನಮ್ಮ ನಿಲುವುಗಳು ಏನಂತ ನಾವು ಅರ್ಥೈಸ್ಕೊಳ್ಳೋಣ ಮತ್ತೆ ಮುಂದೆ ನಾವು ನಮ್ಮ ದೇಶವನ್ನು ಕಟ್ಟಬೇಕು ಬಹಳ ಇಂಪಾರ್ಟೆಂಟ್ ಇದೆ ಈ ದೇಶವನ್ನು ಕಟ್ಟಬೇಕಂದ್ರೆ ಏನರ್ಥ ಅಂದ್ರೆ ನಾವು ಸಿಂಗಪುರ್ಗಿಂತ ಶ್ರೇಷ್ಠದ ಒಂದು ದೇಶ ಆಗಬೇಕಾಗಿರುತ್ತೆ ಯಾಕಂದ್ರೆ ಅಲ್ಲಿ ಕೂಡ ಮಲ್ಟಿ ಲಿಂಗ್ವಲ್ ಮಲ್ಟಿ ಕಲ್ಚರಲ್ ಆಗಿದ್ದಾರೆ ಇಂಡಿಯಾ ಕೂಡ ಪ್ಲೂರಲಿಸ್ಟಿಕ್ ಬಹುತ್ವ ಇರುವ ಸೊ ನಮ್ಮಲ್ಲಿ ಎಲ್ಲವೂ ಶುರುವಾಗಿದ್ದು ಹಿಜಾಬ್ ಬಗ್ಗೆ ಹೈಕೋರ್ಟ್ ಕೊಟ್ಟಂತ ತೀರ್ಪು ಅದನ್ನ ನೀವು ವಿರೋಧಿಸಿದ್ರಿ ನೀವು ಸುಪ್ರೀಂ ಕೋರ್ಟ್ಗೆ ಹೋದ್ರಿ ಅನ್ನೋ ಕಾರಣಕ್ಕೆ ಪ್ರತಿ ವಾರವೂ ಪ್ರತಿ ಘಳಿಗೆಯೂ ಒಂದೊಂದೊಂದು ಆಯಾಮದಲ್ಲಿ ಇದ್ರ ಬಗ್ಗೆ ಪ್ರೊಟೆಸ್ಟ್ ಶುರುವಾಗ್ತಾ ಇದೆಯಾ ಮತ್ತೆ ಈ ಬಗ್ಗೆ ಅಭಿಯಾನ ಶುರುವಾಗ್ತಾ ಇದೆಯಾ ಈ ತರ ಏನನ್ಸುತ್ತೆ ನಿಮ್ಗೆ ನೋಡಿ ಅಭಿಯಾನ ಶುರು ಆಗ್ತಿದೆ ಇದಕ್ಕೆ ಕಾರಣ ಏನಂದ್ರೆ ಹಿಜಾಬಿನ ಇಶ್ಯೂ ಇಂದಾನೇ ಅಂತ ನಾನು ಒಪ್ಕೊಳ್ತೀನಿ ನಾನು ಹಿಜಾಬಿನ ವಿಷಯದಲ್ಲಿ ನಾನು ಹೋರಾಟನು ಮಾಡಿಲ್ಲ ಹಿಜಾಬಿನ ವಿಷಯದಲ್ಲಿ ನಾನು ಕೋರ್ಟ್ಗೂ ಹೋಗಿಲ್ಲ ಮತ್ತೆ ಹಿಜಾಬಿನ ಇಶ್ಯೂನಲ್ಲಿ ಕೋರ್ಟ್ ತೀರ್ಪು ಬಂದ ನಂತರ ಕೂಡ ನಾನು ಬಂದು ಕೂಡ ಮಾಡಿಲ್ಲ ನೋಡಿ ನಾನು ಅಂತವನು ನಮ್ಮಂತವ್ರು ಎಷ್ಟೋ ಜನ ಇರ್ತಾರೆ ಯಾರು ಇಂಥದ್ದು ನಮ್ಮಂತವ್ರಿಗೂ ನೀವು ಶಿಕ್ಷೆ ಕೊಡಕ್ ಮುಂದೆ ಬರ್ತೀರ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಂತ ನಾನು ಧ್ವನಿ ಎದ್ದಿದ್ದು ಏನಪ್ಪಾ ಅಂದ್ರೆ ಈ ನೆಲದ ಕಾನೂನನ್ನ ಇವ್ರು ಗೌರವಿಸಲ್ಲ ಹಾಗಿದ್ರೆ ನಾವ್ ಯಾಕೆ ಅವ್ರಿಗೆ ಇಷ್ಟು ಗೌರವ ಕೊಡ್ಬೇಕು ಅನ್ನುವ ದೊಡ್ಡ ಮಟ್ಟದ ಕೂಗೇಳ್ತು ಅವರಂತೆ ಯಾರು ಅದೇ ಅವ್ರಂದ್ರೆ ಯಾರು ಅವ್ರಂದ್ರೆ ಯಾರು ಪೆಟಿಷನ್ ಕೊಟ್ರು ಅವ್ರ ಹತ್ರ ನಿಮ್ಮ ಜಗಳ ಇಟ್ಕೊಳ್ಳಿ ಯಾರು ಆಕ್ಟಿವಿಸಂ ಮಾಡಿದ್ರು ಅವ್ರ ಹತ್ರ ನೀವು ಮಾತಾಡ್ಕೊಳ್ಳಿ ಯಾರು ಬಂದು
ಬಂದ್ ಮಾಡಿದ್ರೆ ಅವರ ಹತ್ರ ಯಾವ ಒಂದು ಆರ್ಗನೈಸೇಷನ್ ಸರ್ ಇದು ಬಂದ್ ಗೆ ಕರೆ ಕೊಟ್ರು ಅವರ ಹತ್ರ ನೀವು ಇಟ್ಕೊಳ್ಳಿ. ಇಡೀ ಸಮುದಾಯ ಏನ್ ಮಾಡ್ತು ಕರೆ ಕೊಡ್ತಾ ಅಂತ ನನ್ನ ಪ್ರಶ್ನೆ ಇರೋದು. ಇಡೀ ಸಮುದಾಯ ನೋಡಿ 30 ಕೋಟಿ ಮುಸಲ್ಮಾನರು ಇದಾರೆ, 30ಕ್ಕಿಂತ ಜಾಸ್ತಿ ಕೋಟಿ ಮುಸಲ್ಮಾನರು ನಮಗೆ ಹೋಗಿ ಕೇಳಿ ರೋಡ್ ನಲ್ಲಿ ಇರೋರು ತರಕಾರಿ ವ್ಯಾಪಾರ ಮಾಡೋಣ ಹಿತಾಭಿಷಿನಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಅವನ್ಗೆ ಏನು ಗೊತ್ತಾಗುತ್ತೆ ಪಾಪ, ಅವ್ನ್ ಹೊಟ್ಟೆ ಪಾಡಿಗೋಸ್ಕರ ಏನೋ ಮಾಡ್ಕೊಂಡು ಹೋಗ್ತಾ ಇದಾನೆ. ಎಷ್ಟೋ ಜನರೇ ಅಂತವ್ರೆ ಮನೆಯಲ್ಲಿ ಯಾರೋ ವಯಸ್ಸಾದ ಅಮ್ಮ ಇರ್ತಾರೆ, ಮನೆಯಲ್ಲಿ ಅವ್ರಿಗೆ ಕಾಯಿಲೆ ಇರುತ್ತೆ, ಅವ್ರನ್ನ ನೋಡ್ಕೊಳ್ಬೇಕಾಗಿರುತ್ತೆ, ಅಂತವ್ರು ಹೆಂಗಸರು ಇರ್ತಾರೆ ಅವ್ರಿಗೇನ್ ಗೊತ್ತಾಗುತ್ತೆ ಹಿಜಾಬಿಷ್ನಲ್ಲಿ. ಇವಾಗ ಏನಾಗಿದೆ ಅಂದ್ರೆ ಹಿಜಾಬಿಷ್ನಲ್ಲಿ ಬಹಳ ಪ್ರಾಬ್ಲಮ್ ಆಗಿದೆ. ಏನ್ ಕಾರಣ ಅಂದ್ರೆ ಅಜ್ಞಾನ. ಹಿಜಾಬ್ ಒಂದು ಬರೀ ಒಂದು ಬಟ್ಟೆ ಅಲ್ಲ ಅಂತ ನಾನು ಒಂದ್ ಮಾತಾಡಿದೀನಿ. ಅಲ್ಲಿಂದ ಮುಂದಕ್ಕೆ ಬಂದು ಮಾಂಸ ಖರೀದಿ ಮಾಡಬಹುದು ಒಂದ್ ಲೆವೆಲ್ ಬಂತು. ಅದಾದ್ಮೇಲೆ ಯಾರು ಕೂಡ ಮುಸ್ಲಿಮರು ವ್ಯಾಪಾರಕ್ಕೆ ಬರಬಾರ್ದು ಅಂತ ಆಯ್ತು. ಅದಾದ್ಮೇಲೆ ಇನ್ನೊಂದ್ ಕಡೆ ಆಟೋ ಹತ್ತಬಾರ್ದು ಅಂತ ಆಯ್ತು. ಹೀಗೆ ಒಂದೊಂದು ನೆಕ್ಸ್ಟ್ ಲೆವೆಲ್ ಹೋಗ್ತಾನೆ ಇದೆ. ಈಗ ರಸ್ತೆಗೆ ಬಂತು. ಸತ್ಯವಾದ ಮಾತಲ್ಲ, ಈ ಅಭಿಯಾನಗಳ ಶುರು ಮಾಡಿದ್ರಲ್ಲ ಹಲಾಲ್ ಕಟ್ಟು ಮತ್ತೆ ಮಾವಿನಕಾಯಿ ಆಮೇಲೆ ಗಾಡಿ ಓಡಿಸೋದು ಎಲ್ಲ ಅಭಿಯಾನ ಅಜಾನ್ ವಿಷಯದಲ್ಲಿ 70 decibels ಗಿಂತ ಕಡಿಮೆ ನಾವು ಯೂಸ್ ಮಾಡ್ಬೇಕು. ಒಂದ್ವೇಳೆ ಯಾರೋ ಎಲ್ಲೋ ಕಡೆ ತಪ್ಪು ಮಾಡಿದ್ರೆ ಅದು ಕಡಿಮೆ ಮಾಡ್ಬೇಕು ಅಷ್ಟೇ. ಆ ಮಿಕ್ಕಿದ್ರದ್ದೆಲ್ಲ ಇದೆಲ್ಲ ಗಾಡಿ ಓಡಿಸಿದ್ರೆ ಅಲ್ಲಿ ಹೋಗ್ಬಾರ್ದಂತ. ಇವತ್ ನೋಡಿ ಟ್ರಾನ್ಸ್ಪೋರ್ಟ್ ನಲ್ಲಿ ಸುಮಾರು 60-70% ಮುಸಲ್ಮಾನರು ಇದ್ದಾರೆ. ಒಂದ್ವೇಳೆ ಹಿಂದೂಗಳು ಹೇಳ್ತಾ ಇದ್ರೆ ನಮ್ಗೆ ಹಿಂದೂ ಡ್ರೈವರ್ಸ್ ಬೇಕಂತ ಹೇಳ್ಬಿಟ್ರೆ ಇವತ್ತಿಗೆ ಡ್ರೈವರ್ಸ್ ಆಫ್ ಯಾಕಂದ್ರೆ ಡ್ರೈವರ್ಸ್ ಜಾಸ್ತಿ ನಮ್ ಕಮ್ಯುನಿಟಿನಲ್ಲೇ ಇರೋದು. ಯಾಕಂದ್ರೆ ಅಷ್ಟು ಎಜುಕೇಟೆಡ್ ಕಮ್ಯುನಿಟಿ ಇಲ್ಲ ಇವತ್ತು ಬೆಂಗಳೂರಿನಲ್ಲಿ. ಬೆಂಗಳೂರಿನಲ್ಲಿ ಇರೋತಕ್ಕಂಥ ಮುಸಲ್ಮಾನರು ಜಾಸ್ತಿ ಆಟೋ ಡ್ರೈವರ್ ಇದ್ದಾರೆ. ಅವರೆಲ್ಲ ಬಂದು ನಾವು ಓಡಿಸೋದೇ ಇಲ್ಲ ಅಂತ ನಿರ್ಧಾರಕ್ಕೆ ಬಂದ್ಬಿಟ್ರೆ ಸಮಸ್ಯೆ ಎಲ್ಲರಿಗೂ ಉಂಟಾಗತ್ತೆ. ಅದೇ ರೀತಿ ಹಲಾಲ್ ಕಟ್ಟು ಒಂದ್ ರೀತಿನಲ್ಲಿ ನಾವು ಹಲಾಲ್ ಕಟ್ಟು ನಾವೆಲ್ಲ ಬ್ಯಾನ್ ಮಾಡ್ಕೊಳ್ತೀವಿ ಅಂತ ಆ ಒಂದು ನಿರ್ಧಾರ ತಗೊಂಡ್ರೆ ಕೂಡ ಇವತ್ತು ಬುಚ್ಚರ್ಸ್ ಅನ್ನ ನಾವು ಹಿಡಿಯಕ್ಕೆ ಬಹಳ ಕಷ್ಟ. ಸದ್ಯಕ್ಕೆ ಅಭಿಯಾನದಲ್ಲಿ ಎಸ್ಪೆಷಲಿ ರಸ್ತೆಗೆ ಮರುನಾಮಕರಣ ಮಾಡಬೇಕು, ಹಿಂದೂಗಳ ಹೆಸರಿಡಬೇಕು, ಸಮಾಜ ಸುಧಾರಕರ ಹೆಸರಿಡಬೇಕು ಅನ್ನುವ ಈ ಅಭಿಯಾನದಲ್ಲಿ ಬಿಬಿಎಂಪಿ ಸೈಲೆಂಟ್ ಆಗಿದೆ, ಸರ್ಕಾರ ಸೈಲೆಂಟ್ ಆಗಿದೆ. ಏನನ್ಸುತ್ತೆ ಒಮರ್ ಶರೀಫ್ ಅವರೇ? ಸರ್ಕಾರ ಬಿಬಿಎಂಪಿ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಇಂತಹ ವಿಚಾರಗಳು ಮುಂದೆ ಬರುವಾಗ. ಯಾಕಂದ್ರೆ ಅವರಲ್ಲಿ ಪಾಪ ಅವ್ರು ಎಷ್ಟೋ ಕೆಲಸ ಮಾಡ್ಬೇಕಾಗಿದೆ. ಬೊಮ್ಮಾಯಿ ಅವರು ನನ್ನ ಪ್ರಕಾರ ಈ ಒಂದು ವೇಳೆಯಲ್ಲಿ ಬಹಳ ಮೌನದಿಂದ ತನ್ನ ಕಾರ್ಯಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನ್ನ ನಂಬಿಕೆ. ಯಾಕಂತಂದ್ರೆ ಯಾರೆಲ್ಲ ಬಂದು ಪ್ರಚೋದಕರ ಕೆಲಸ ಮಾಡಿದ್ರು, ಹೋಗಿ ಆಕ್ಟಿವಿಸಮ್ ಹೆಸರಿನಲ್ಲಿ ಹೋಗಿ ಯಾರನ್ನ ಹೋಗಿ ಬಡಿದ್ರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಕಲ್ಲಂಗಡಿ ಅಂಗಡಿಯನ್ನು ಹೊಡೆದವರು ಧಾರವಾಡನಲ್ಲಿ ಕೂಡ ಶಿವಾಜಿನಗರ ಭಾಗದವ್ರು ಹೇಳ್ತಿದ್ರು ಸರ್ಕಾರ ಸೈಲೆಂಟ್ ಆಗಿರೋದೇ ಒಂದು ಸ್ಟ್ರಾಟಜಿ, ಮುಂದಿನ ಚುನಾವಣೆಗೆ ಅವ್ರು ಪೋಲರೈಸ್ ಮಾಡ್ಕೋತಿದ್ದಾರೆ, ರೆಡಿ ಆಗ್ತಿದ್ದಾರೆ, ಹಿಂದೂ ಮುಸ್ಲಿಮ್ ಅನ್ನು ಆಯಾಮ ತರ್ತಿದ್ದಾರೆ ಅಂತಿದ್ರು. ನಿಮ್ಗೇನನ್ಸುತ್ತೆ? ನೋಡಿ, ಈ ಒಂದು ವಿಚಾರ ಇಟ್ಕೊಂಡು ಬಿಜೆಪಿಗೆ ಲಾಭ ಅಂತ ಹೇಳಿದ್ರೆ ನಾನು ಒಪ್ಪಿ ಕೊಡಲ್ಲ. ಯಾಕಂದ್ರೆ ಇದರಿಂದ ಬಿಜೆಪಿಗೆ ಲಾಭ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇರುವ ಶಾಂತಿಯನ್ನು ಪ್ರೀತಿಸುವರು, ಇಲ್ಲಿರೋತಕ್ಕಂಥವರು ಎಲ್ಲ ಕಾಸ್ಮೋಪಾಲಿಟನ್ ಸೊಸೈಟಿ, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರು. ಬ್ಯಾಂಗ್ಳೂರ್ನಲ್ಲಿರೋರು ನೀವು ನೋಡ್ತೀರಾ, ತೆಲುಗು ಮಾತಾಡೋರು ಇದ್ದಾರೆ, ಯಮಂಡಿ ವಚಂಡಿ ಅಂತ ಮಾತಾಡೋರು, ತಮಿಳು ಏನಪ್ಪ ಹಿಂಗ ವಾಪ ನಳಾರಿಕೆಪ್ಪ, ಆಮೇಲೆ ಕನ್ನಡ ತೆಲುಗು ಮಲಯಾಳಂ ಎಲ್ಲ ಭಾಷೆನೂ ಇಲ್ಲಿ ಮಾತಾಡ್ತಾರೆ. ಪಂಜಾಬಿ ಇಲ್ಲಿ ಇದ್ದಾರೆ ಮತ್ತೆ ಕಾಶ್ಮೀರಿ ಇದ್ದಾರೆ, ಎಲ್ಲರೂ ಅವರವರ ಜೊತೆ ಅನ್ಯೂನ್ಯವಾಗಿ ಇದ್ರಿ. ಇಲ್ಲಿ ಇಂತಹ ಒಂದು ಪ್ರೀತಿ ವಿಶ್ವಾಸ ಜೊತೆಗೆ ಇರುವಾಗ ಯಾರಿಗೂ ಇದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಇನ್ ಬ್ಯಾಂಗ್ಳೂರ್ ಎಸ್ಪೆಷಲಿ. ಮತ್ತೆ ನಿಮ್ಗೆ ಗೊತ್ತೇ ಇದೆ, ಇನ್ ವಿಲೇಜ್ ಕಡೆ ಎಲ್ಲ ಬಂದು ಇನ್ನೂ ಚೆನ್ನಾಗಿದ್ದಾರೆ ಅವ್ರು ಆಕ್ಚುಲಿ. ಯಾಕಂದ್ರೆ ವಿಲೇಜ್ ಕಡೆ ಏನಂದ್ರೆ ಈ ಹಿಜಾಬ್ ಇಶ್ಯೂ ಅನ್ನ ತಗೊಂಡು ಎಲ್ಲೋ ಒಂದು ಪೊಲಿಟಿಕಲ್ ಇಶ್ಯೂ ಆಗಿ ಅಲ್ಲಿಂದ ಧರ್ಮಕ್ಕೆ ಒಂದು ಕನೆಕ್ಷನ್ ಕೊಡಲಾಗಿದೆ. ಇದನ್ನ ನಾವು ಇದಕ್ಕೆ ಒಂದು ತೀರ್ವು ಅಂದ್ರೆ ಇದಕ್ಕೊಂದು ಪರಿಹಾರವನ್ನು ಹುಡುಕ್ಬಿಟ್ರೆ ಸೊಲ್ಯೂಷನ್ ಮಿಕ್ಕಿದೆಲ್ಲ ಆಗುತ್ತೆ. ನನ್ನ ನಂಬಿಕೆ, ವೈಯಕ್ತಿಕವಾದ ನಂಬಿಕೆ, ನಾವು ಆಲ್ರೆಡಿ ಸಂವಾದವನ್ನು ಶುರು ಮಾಡಿದ್ವಿ, ಸ್ವಾಮೀಜಿಗಳನ್ನ ನಾವು ಭೇಟಿ ಆಗಿದ್ವಿ, ಇದರ ಬಗ್ಗೆ ಚರ್ಚೆ ನಡೆಯುತ್ತೆ, ಹಿಜಾಬಿನ ವಿಷಯ ಬಗ್ಗೆ ಚರ್ಚೆ ನಡೆಯುತ್ತೆ, ಇದ್ರ ನಂತರ ಒಂದು ನೆಗೋಸಿಯೇಷನ್ ಬರುವ ಅಂದ್ರೆ ನಮ್ಗೇನ್ ಬೇಕು ಅಂತ ನಾವ್ ಹೇಳ್ಕೊಳ್ತೀವಿ, ಅವ್ರಿಗೇನ್ ಬೇಕಂತ ಅವ್ರು ಹೇಳ್ಕೊತಾರೆ, ಅದ್ರಲ್ಲಿ ಮಧ್ಯದಲ್ಲಿ ನಾವು ಇಬ್ರು ಬಂದು ಭೇಟಿ ಆದ್ರೆ ಸರಿಯಾದ ರೀತಿಯಲ್ಲಿ ಪರಿಹಾರ ಸಿಗತ್ತೆ. ಈಗ ಯಾರಬ್ ನಗರ, ಬಿಸ್ಮಿಲ್ಲಾ ನಗರ ಮತ್ತು ಸುಲ್ತಾನ್ ಪಾಳ್ಯ, ಬೆಂಗಳೂರಿನಲ್ಲಿ ತುಂಬಾ ಏರಿಯಾಗಳಿವೆ ಈ ತರ ಮುಸ್ಲಿಮರ ಹೆಸರಿಟ್ಟಿರೋದು. ಡಿ ಯು ರಿಯಲಿ ಫೀಲ್ ಅದವಶ್ಯಕತೆ ಇರಲಿಲ್ಲ, ಸಮಾಜ ಸುಧಾರಕರಲ್ಲ, ಇದನ್ನ ಸುಮ್ಮನೆ ಇಟ್ಬಿಟ್ಟಿದ್ದಾರೆ, ಹೀಗೆ ಚೇಂಜ್ ಮಾಡಬೇಕು, ಆ ಥರದ್ದೇನಾದರೂ ಆಲೋಚನೆ ಮಾಡುತ್ತಾ ಬಿಬಿಎಂಪಿ ಅಥವಾ ಸರ್ಕಾರ ಅಂತ ಅನ್ಸುತ್ತಾ ಒಮರ್ ಶರೀಫ್ ಅವರೇ? ನೋಡಿ, ಅದಕ್ಕೆ ಕೇಳೋದು, ಇತಿಹಾಸ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಇವಾಗ ಏನಂದ್ರೆ ನನ್ಗೆ ಗೊತ್ತಿದೆ, ಅದು ಯಾರಪ್ಪ ನಗರ ಪಕ್ಕ ನೀವು ಒಂದ್ ಕಡೆ ಹೋದ್ರೆ ಇಲ್ಯಾಸ್ ನಗರ್ ಅಂತಿದೆ, ಇನ್ನೊಂದ್ ಕಡೆ ಹೋದ್ರೆ
ಉಮರ್ ಬಾಗ್ ಅಂತ ಇದೆ. ಅವಾಗೆಲ್ಲ ಏನಂತ ಆ ಕಾಲದಲ್ಲಿ ಅಲ್ಲಿ ಕಾಡಾಗಿತ್ತು, ಅಲ್ಲಿ ಮನೆ ಏನ್ ಇರ್ಲಿಲ್ಲ. ಅವಾಗ ಅದನ್ನ ಲೇಔಟ್ ಮಾಡಿದ್ದು ಉಮರ್ ಸರ್ ಅಂತ, ಅವರು ಕೂಡ ಒಬ್ಬ ಉಮರ್ ಅಂತ. ಅವ್ರು ರೆಡಿ ಮಾಡಿ ಅಲ್ಲಿರೋರ್ಗೆಲ್ಲ ಅಲ್ಲಿ ಚೀಪ್ ಆಗಿ ಬಹಳ ಕಡಿಮೆ ರೇಟ್ ನಲ್ಲಿ ಅವ್ರು ವ್ಯಾಪಾರ ಮಾಡಿ ಅವ್ರು ಕೊಟ್ಟಿದ್ದಾರೆ. ಆ ಪ್ರೀತಿ ವಿಶ್ವಾಸದಿಂದ ಉಮರ್ ಬಾಗ್ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಅದೇ ರೀತಿ ನೀವು ಹಿಸ್ಟ್ರಿಯನ್ನು ನೋಡಕ್ ಹೋದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದು ರಾಮಸ್ವಾಮಿ ಲೇಔಟ್ ಯಾವ್ದು ಮೇಕರಿ ಸರ್ಕಲ್ ಬಂದಿದ್ದು ಹಾಗೇನೆ ಹಾಗೆ ಅದೇ ಅವ್ರು ಏನೋ ಆ ಕಾಲದಲ್ಲಿ ಏನೋ ಒಂದು ಒಳ್ಳೇದ್ ಮಾಡಿರ್ತಾರೆ. ಆ ಒಂದು ದೃಷ್ಟಿಕೋನದಿಂದ ಅದ್ರ ಅವ್ರ ಮೇಲೆ ಇರುವ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಆ ಹೆಸರು ಇಟ್ಟಿರ್ತಾರೆ. ಸೊ ನಾವೇನು ಇದ್ರಲ್ಲೆಲ್ಲ ಕೋಮುವಾದ ಮಾಡ್ಕೊಳ್ದೆ ಏನಪ್ಪ ಬೇರೆ ಬೇರೆ ಯಾರಿಗಾದ್ರೂ ಹೆಸರು ಚಿಕ್ಕ ಅವಕಾಶ ಕೊಟ್ಟರು ನಿಮ್ಗೆ. ಕೊನೆಯದಾಗಿ ಚಿಕ್ಕದಾಗಿ, ಎನ್ ಆರ್ ರಮೇಶ್ ಅವ್ರು ಬಿಜೆಪಿ ಮುಖಂಡರದಕ್ಕೆ ಧ್ವನಿ ಎತ್ತಿದಾರಲ್ಲ, ಅವ್ರಿಗೆ ಏನಾದ್ರು ಹೇಳ್ಬೇಕು ಅಂತ ಬಯಸ್ತೀರಾ ನ್ಯೂಸ್ 18 ಮೂಲಕ? ಅವ್ರೇನೆ ಅಂತ ಹೇಳಿದ್ದಾರೆ ಎನ್ ಆರ್ ರಮೇಶ್ ಅವರು? ಅದೇ ಈ ಚೇಂಜ್ ಮಾಡ್ಬೇಕು, ಮುಸ್ಲಿಮರ ಹೆಸರಿಟ್ಟಿದ್ದಾರೆ, ಹಿಂದೂಗಳ ಹೆಸರಿಡೋಣ ಅಂತಾರೆ, ಹಾಗ ಕೇಳ್ತಾ ಇದ್ದೀನಿ. ಅವ್ರಿಗೆ ಸಂದೇಶ ಕೊಡ್ಬೇಕಂತ ಕೇಳ್ತಿದ್ರ ನನ್ನ? ನೀವೇನಾರು ಅವ್ರಿಗೆ ಹೇಳ್ಬೇಕು ಅನ್ಸದ್ ಏನ್ ಹೇಳಕ್ ಬಯಸ್ತೀರಿ? ವೆಲ್ಕಮ್ ಬ್ಯಾಕ್. ರಸ್ತೆಗೆ ಬಂತು ಈ ಧರ್ಮ ಯುದ್ಧ, ಅದ್ರ ಬಗ್ಗೆ ಪರ ವಿರೋಧ ಎಲ್ಲ ಅಭಿಪ್ರಾಯಗಳನ್ನು ಕೂಡ ಮೆನ್ಷನ್ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಹಂಸ ಶ್ಯಾಮಲ ಬೆಂಗಳೂರಿನ ಅಲಿ ಅಸ್ಗರ್ ರಸ್ತೆ, ಅದು ವಸಂತ ನಗರದಲ್ಲಿದೆ, ಅಲಿ ಅಸ್ಗರ್ ರಸ್ತೆ ಹತ್ರ ಹಂಸ ಶ್ಯಾಮಲ ಅಲ್ಲಿನ ಅಪ್ಡೇಟ್ಸ್ ಕೊಡೋಕೆ ಲೈವ್ ರೆಡಿ ಆಗಿದ್ದಾರೆ. ಲೆಟ್ಸ್ ಗೋ ಲೈವ್. ಹಂಸ ಶ್ಯಾಮಲ, ಗುಡ್ ಮಾರ್ನಿಂಗ್. ಧರ್ಮ ಯುದ್ಧ ರಸ್ತೆಗೆ ಬಂತು, ಜನ ಏನ್ ಹೇಳ್ತಿದ್ದಾರೆ, ಅಭಿಯಾನ ಹೇಗ್ ನಡೀತಾ ಇದೆ? ಹರೀಶ್, ಈಗಾಗಲೇ ನೋಡಬಹುದು ಈ ಒಂದು ಹೆಸರು ಮನೋರಂಕರಣ ಮಾಡುವಂತಹ ವಿಚಾರವಾಗಿ ಅನೇಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವಂತದ್ದು. ಸದ್ಯಕ್ಕೆ ನಾವೀಗ ಅಲಿ ಅಸ್ಕರ್ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಿರಬಹುದು, ಇಲ್ಲಿ ಮೊದಲಿಂದಲೂ ಕೂಡ ಈ ಅಲಿ ಅಸ್ಕರ್ ರೋಡ್ ಇರುವಂತದ್ದು. ಸೊ ಹೀಗಾಗಿ ಇದರ ಮರುನಾಮಕರಣ ಮಾಡೋದಾದ್ರೆ ಏನ್ ಹೆಸರಿಡಬೇಕು ಅನ್ನುವಂಥದ್ದು ಈಗ ಪ್ರಶ್ನೆ ಎದುರಾಗಿದೆ. ಅಂಡ್ ಹಾಗೆ ಈಗಾಗಲೇ ಎನ್ ಆರ್ ರಮೇಶ್ ಅವರು ಹೇಳಿರುವಂತದ್ದು ಏನು, ಹಿಂದೂ ಹೆಸರುಗಳನ್ನ ಬಿಟ್ಟು ಬೇರೆ ಯಾವುದೇ ಹೆಸರುಗಳನ್ನಿಟ್ಟು ಇರಲಿ, ಬೆಂಗಳೂರಿನಲ್ಲಿ ಯಾವುದೇ ಒಂದು ಸಣ್ಣ ಗಲ್ಲಿಗೂ ಕೂಡ ಹೆಸರಿಟ್ಟಿರಲಿ, ಅಂಥದನ್ನ ಬದಲಾವಣೆ ಮಾಡಲೇಬೇಕು ಅಂತ ಈಗಾಗಲೇನೆ ಈ ಒಂದು ಮನವಿ ಆಯುಕ್ತರ ಬಳಿ ಇರುವಂತದ್ದು. ಆದ್ರೆ ಅಲ್ಲಿ ಸರ್ಕಾರದಿಂದ ಯಾವ ರೀತಿ ಒಂದು ರೆಸ್ಪಾನ್ಸ್ ಬರುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಜೊತೆಗೆ ಏನು ಹರೀಶ್, ಇದು ಈ ಒಂದು ಮರುನಾಮಕರಣ ಅಂದ್ರೆ ಹೆಸರುಗಳನ್ನ ಮರುನಾಮಕರಣ ಮಾಡುವಂತದ್ದು ಈಗಿನ ವಿಚಾರ ಅಲ್ಲ. 2 ವರ್ಷಗಳ ಹಿಂದೆಯೇ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಈ ಬಗ್ಗೆ ಒಂದು ಧ್ವನಿಯನ್ನ ಎತ್ತಿದ್ರು. ಅಂದ್ರೆ ಪಾದ್ರಾಯನ್ಪುರ ಬೇರೆ ಬೇರೆ ಕಡೆ ಇರುವಂತಹ ಒಂದು ಈ ಮುಸ್ಲಿಂ ಹೆಸರುಗಳನ್ನ ತೆಗೆದು ಹಾಕಿ ಇದಕ್ಕೆ ಹಿಂದೂ ಹೆಸರುಗಳನ್ನ ಮರುನಾಮಕರಣ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಪತ್ರವನ್ನು ಕೂಡ ಬರ್ತಿದ್ರು. ಅದಾದ ಬಳಿಕ ಈಗ ಮತ್ತೆ ಈ ಒಂದು ವಿಚಾರ ಮುಂಚೂಣಿಗೆ ಬಂದಿರುವಂತದ್ದು. ಸೊ ಹೀಗಾಗಿ ಈ ಒಂದು ರಸ್ತೆಗಳ ಹೆಸರು ನಿಜಕ್ಕೂ ಬದಲಾಗುತ್ತಾ, ಬದಲು ಮಾಡಬಹುದಾ, ಅಥವಾ BBMP ಒಂದು KMC ಆಕ್ಟ್ ಪ್ರಕಾರ ಈ ಒಂದು ಹೆಸರುಗಳನ್ನ ಮರುನಾಮಕರಣ ಮಾಡೋದಕ್ಕೆ ಅವಕಾಶ ಇದೆಯಾ, ಈ ಎಲ್ಲವನ್ನು ಕೂಡ ನಾವು ನೋಡಬೇಕಾಗಿದೆ. ಇದರ ಜೊತೆಗೆ ಏನು ಈಗಾಗಲೇ ಎನ್ ಆರ್ ರಮೇಶ್ ಅವರು ಕೂಡ ಹೇಳ್ತಿರುವಂತದ್ದು, ಅವರ ಒಂದು ವರ್ಷನ್ ಅನ್ನ ಈಗಾಗಲೇ ಒಂದು ಪಾಲಿಕೆ ಮುಂದೆ ಇಟ್ಟಿರುವಂತದ್ದು. ಸೊ ಇದಾದ ಬಳಿಕ ಪಾಲಿಕೆ ಏನು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತದ್ದೇ ಅದನ್ನು ಮಾತ್ರ ನಾವು ನೋಡ್ಬೇಕಾಗಿದೆ. ಯಾಕಂದ್ರೆ ಈ ರೀತಿ ಮಾಡುವಂತದ್ದು ಎಲ್ಲರ ಒಮ್ಮತದ ಅಭಿಪ್ರಾಯ ಪಡಬೇಕಾಗುತ್ತೆ. ಹೇಗಂದ್ರೆ ಹಾಗೆ ಹೆಸರುಗಳನ್ನ ಮರುನಾಮಕರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಅದೇ ಆದ ಒಂದು ಮಾನದಂಡಗಳು ಕೂಡ ಇದೆ. ಸೊ ಹೀಗಾಗಿ ಈ ಹೆಸರುಗಳಿಗೆ ನಿಜವಾಗ್ಲೂ ಒಂದು ಕತ್ತರಿ ಬೀಳುತ್ತಾ ಅಥವಾ ಮರುನಾಮಕರಣ ಆದ್ರೆ ಎನ್ ಆರ್ ರಮೇಶ್ ಅವರ ಏನಾದ್ರು ಪರ್ಯಾಯ ಹೆಸರುಗಳನ್ನ ಮಾತಾಡೋಕೆ ಸಾಧ್ಯ ಆಯ್ತಾ? ಈ ತರದ ಅವ್ರವ್ರ ಏರಿಯಾ ಅವ್ರ ಹೆಸರನ್ನ ಚೇಂಜ್ ಮಾಡೋದಾದ್ರೆ ಅವ್ರಿಗೆ ಒಪ್ಪಿಗೆ ಇದೆಯಾ, ಚೇಂಜ್ ಮಾಡಬೇಕು ಅಂತಾರ, ಏನಂತಾರೆ ಜನ? ಸದ್ಯಕ್ಕೆ ಈ ಬಗ್ಗೆ ಈ ವಿಚಾರ ಈಗಷ್ಟೇ ಬಂದಿರುವಂತದ್ದು ಹರೀಶ್. ಈ ಬಗ್ಗೆ ಇನ್ನು ಸಾರ್ವಜನಿಕರು ಯಾರು ಕೂಡ ತಮ್ಮ ಅಭಿಪ್ರಾಯವನ್ನ ಮುಂದೆ ಹಾಕ್ತಿಲ್ಲ. ಈಗಾಗಲೇ ಧರ್ಮಗುರು ಒಬ್ರು ಮಾತನಾಡ್ತಿದ್ರು, ಅವರು ಒಬ್ರು ಬಿಟ್ರೆ ಇನ್ನ ಸಾರ್ವಜನಿಕರು ಯಾವುದೇ ವಿಚಾರ ಬಗ್ಗೆ, ಈ ಒಂದು ಧರ್ಮದ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಒಂದು ಅವ್ರಿಗೆ ಏನಾದ್ರು ನೆಗೆಟಿವ್ ಅಂತ ಬರುವಂತದ್ದು ಇರ್ಬೋದು, ಅಥವಾ ಏನಾದ್ರೂ ಅವ್ರಿಗೆ ತೊಂದರೆ ಆಗುವಂತದ್ದು, ಅಥವಾ ನಮ್ಗೆ ಈ ಒಂದು ವಿಚಾರದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದು ಮಾತುಗಳನ್ನ ಕೂಡ ಅವರು ಹೇಳ್ತಿರುವಂತದ್ದು. ಸೊ ಹೀಗಾಗಿ ಸಾರ್ವಜನಿಕರು ಹೆಚ್ಚಾಗಿ ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ನೀಡ್ತಿಲ್ಲ ಹರೀಶ್. ಹಂಸ, ಐ ಹ್ಯಾವ್ ಎ ರಿಕ್ವೆಸ್ಟ್. ನೀವು ಆ ಏರಿಯಾಗೆ ಹೋದಾಗ ಬ್ಯಾಕ್ ರಾಜ್ಯದಲ್ಲಿ ತಾರಕ ಕೇರ್ತಾ ಇದೆ, ಧರ್ಮ ದಂಗಲ್, ಹಿಂದೂ ಮುಸ್ಲಿಂ ನಾಯಕರ ಟಾಕ್ ವಾರ್ ಜೋರಾಗಿ ನಡೀತಾ ಇದೆ. ಕೊನೆಗೂ ಕ್ರಮದ ಬಗ್ಗೆ ಮಾತಾಡಿದ್ರು ಮುಖ್ಯಮಂತ್ರಿಗಳು. ಬ್ರೇಕಿಂಗ್ ನ್ಯೂಸ್. ಧರ್ಮ ದಂಗಲ್ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮೌನ ಮುರಿದ್ರು, ಮಾತಾಡಿದ್ರು ಅದ್ರ ಬಗ್ಗೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಮ್ಮ ಕರ್ತವ್ಯ, ಕಾನೂನು ಕೈಗೆತ್ತಿಕೊಂಡ್ರೆ ಕಠಿಣ ಕ್ರಮವನ್ನ ನಾವು ಕೈಗೊಳ್ತೀವಿ. ಇದ್ರ ಬಗ್ಗೆ ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಎಚ್ಚರಿಕೆಯ ಮಾತು. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಗಮನಿಸೋದಕ್ಕೆ ಹೇಳಿದ್ದೀನಿ ನಾನು. ಏನೇ, DGP ಎಲ್ಲ DC ಗಳ ಜೊತೆ ಮೀಟಿಂಗ್ ಕೂಡ ನಡೆಸಿದ್ದಾರೆ. ಕಾನೂನು ಸುವ್ಯವಸ್ಥೆ,
ರಕ್ಷಣೆ ಎಲ್ಲದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಎಂದರು ಮುಖ್ಯಮಂತ್ರಿಗಳು. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ಳಲ್ಲ ಇಲ್ಲವೇ ಇಲ್ಲ. ಧಾರವಾಡ, ಶಿವಮೊಗ್ಗ, ಕೋಲಾರ ಎಲ್ಲಾ ಕಡೆ ಕ್ರಮ ಆಗಿದೆ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದರ ಬಗ್ಗೆ ಹೇಳಿಕೆ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ಯಾವುದೋ ಯಾವುದೋ ಧರ್ಮನೂ ಇಲ್ಲ ಯುದ್ಧನೂ ಇಲ್ಲ. ಕೆಲವು ಕೆಲವು ಸಂಘಟನೆಗಳು ಪ್ರಚೋದನೆಕಾರಿಯಾಗಿ ಮಾತಾಡೋದೇ ಒಂದು ದೊಡ್ಡ ವಿಚಾರ ಅಲ್ಲ. ಇವತ್ತು ಬಹಳ ಸ್ಪಷ್ಟವಾದಂಥ ನಮ್ಮ ನೀತಿ ಇದೆ, ನಿನ್ನೂ ಕೂಡ ಹೇಳಿದ್ದೇನೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಶಾಂತಿಯನ್ನು ಕಾಪಾಡುವಂಥದ್ದು ನಮ್ಮ ಕರ್ತವ್ಯ. ಯಾವುದೇ ಸಂಘಟನೆ ಕಾನೂನನ್ನು ಕೈಗೆತ್ತಿಕೊಂಡ್ರೆ ನಾವು ಅದಕ್ಕೆ ಕೂಡಲೇ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಕೆಲವರು ಹಿನ್ನೆಲೆಯಿಂದ ಪ್ರಚೋದನೆ ಮಾಡುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ, ಅವುಗಳನ್ನು ಕೂಡ ನಾನು ಈಗ ಪೊಲೀಸ್ ಅಧಿಕಾರಿಗಳಿಗೆ ಗಮನಿಸಕ್ಕೆ ಹೇಳಿದ್ದೇನೆ. ಮತ್ತು ನಿನ್ನೆ ನಮ್ಮ ಡಿ ಜಿ ಅವರು ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಮಾತನಾಡಿ ಸ್ಪಷ್ಟವಾದಂಥ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತು ಜನರ ರಕ್ಷಣೆಯ ಬಗ್ಗೆ ಭಾಳ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು ಯಾವುದೂ ರಾಜಿ ಇಲ್ಲ. ಯಾವುದೋ ಯಾವುದೋ ಧರ್ಮನೂ ಇಲ್ಲ ಯುದ್ಧ. ಸಿಎಂ ಮಾಜಿ ಸಿಎಂ ನಡುವೆ ಮೌನಿ ವಾರ್ ಶುರುವಾಗ್ತಾ ಇದೆ. ಕ್ರಮ ಕೈಗೊಳ್ಳದ ಮೌನಿ ಸಿಎಂ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು. ನಮ್ಮ ಕೆಲಸ ಮಾಡ್ತಾ ಇರ್ತೀವಿ ಮಾತಾಡುತ್ತೆ ಎಂದಿದ್ರು ಸಿಎಂ. ಬ್ರೇಕಿಂಗ್ ನ್ಯೂಸ್. ಮಾಜಿ ಸಿಎಂ ಹೇಳಿಕೆಗೆ ಹಾಲಿ ಸಿಎಂ ಉತ್ತರ. ಮೌನಿ ಸಿಎಂ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ನಮ್ಮ ಕೆಲಸ ಮಾತಾಡುತ್ತೆ ಅಂತ ಇವರು ಹೇಳಿಕೆ ಕೊಟ್ಟರು. ನಿಮ್ಮ ಯಾವ ಕೆಲಸ ಮಾತಾಡುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಹೇಳಿದ್ರು. ಕುಮಾರಸ್ವಾಮಿ ಅವರ ಇವತ್ತಿನ ಪ್ರಶ್ನೆಗೆ ಮತ್ತೆ ಮುಖ್ಯಮಂತ್ರಿಗಳು ತಿರುಗೇಟುಕೊಟ್ರು. ಯಾವುದೇ ಘಟನೆಯಾದರೂ ಕ್ರಮ ಅಂತ ತಿರುಗೇಟುಕೊಟ್ರು ಮುಖ್ಯಮಂತ್ರಿಗಳು. ಮಾತಾಡ್ತಾ ಇದೆ, ನಾವು ಮಾತಾಡಬಾರ್ದು, ನಮ್ಮ ಕೆಲಸಗಳು ಮಾತಾಡಬೇಕು. ಯಾವ್ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತಗೋಬೇಕು, ಏನು ಕ್ರಮ ತೆಗೆದುಕೋಬೇಕು ನಾವು ಮಾಡ್ತಾ ಇದ್ದೀವಿ. ಮತ್ತು ಇವರಿಂದ ಏನು ಕಲಿಬೇಕಾಗಿಲ್ಲ. ಇವರು ಹಲವಾರು ಕೊಲೆಗಳಿಗೆ ನೇರವಾಗಿ ಆರೋಪ ಇರುವಂಥ ಸಂಸ್ಥೆಗಳ ಹಲವಾರು ಜನರನ್ನ ಕೇಸನ್ನು ಸರ್ಕಾರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಕೈ ಬಿಟ್ರಲ್ಲ, ಆವಾಗ ಇವ್ರದ್ದು ಎಲ್ಲಿತ್ತು ಕರ್ತವ್ಯ ಪ್ರಜ್ಞೆ? ಅದರಿಂದ ಇವರಿಂದ ಏನು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ, ನಮ್ಗೆ ಗೊತ್ತಿದೆ. ಎಲ್ಲಿ ಯಾವ ಕೆಲಸ ನಡೀತಿದೆ, ಯಾವ ಕೆಲಸದ ಮುಖಾಂತರ ಅವರು ಧ್ವನಿ ಕೊಟ್ಟಿದ್ದಾರೆ ನಾಡಿನ ಜನತೆಗೆ, ಯಾವ ಕೆಲಸ ನಡೀತಾ ಇದೆ? ಇವತ್ತು ಸಿ ಟಿ ರವಿ ಅವರು ಹೇಳ್ತಾರೆ, ಇವತ್ತು ನಿನ್ನೆ ದಿನ ಯಾವುದೋ ರಾಯಚೂರಿನಲ್ಲಿ ತಲವಾರನ್ನ ದೊಡ್ಡ ಮಟ್ಟದಲ್ಲಿ ಶೋ ಮಾಡ್ತಾರೆ, ಅಲ್ಲಿ ಭಾಷಣ ಮಾಡ್ತಾರೆ, ಅರೆಸ್ಟ್ ಮಾಡಿದ್ರೆ ಇಲ್ಲಿವರೆಗೆ ಬೊಮ್ಮಾಯಿಯವರೇ, ಅದು ಕಾನೂನಿನ ಒಂದು ವ್ಯಾಪ್ತಿಯೊಳಗೆ ಅವ್ರು ಮಾಡ್ತಾ ಇದ್ದಾರಾ? ಸಂವಿಧಾನದ ಗೌರವ ಕೊಟ್ಟು ನಡೆಸ್ತಾ ಇದ್ದಾರಾ? ತಲವಾರನ್ನ ಹಂಚದು ಯಾತಿ ಕಣ್ತಾ ಇದ್ದೀರಿ? ಏನು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ರಕ್ತದ ಹೋಕಳಿ ಹರಿಸ್ಲಿಕ್ಕ ನೀವು ತಲವಾರಗಳನ್ನ ಹಂಚ್ತಾ ಇರ್ತಕ್ಕಂಥದ್ದು ಯಾರು ಇವರು? ಇದನ್ನ ಸರ್ಕಾರ ಕಠಿಣವಾದಂಥ ರೀತಿ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ. ಆತ ಕಲ್ಲಂಗಡಿ ಅಣ್ಣನ ಎಸ್ತಾ ಇದ್ದಿರಲ್ಲ, ಚಿತ್ರ ನಿಮ್ಮ ಕಣ್ಣು ಮುಂದೆ ಇದೆ, ಅರೆಸ್ಟ್ ಮಾಡಿದ್ದೀರಾ ಅವ್ರನ್ನ? ಮಾತಿಗೆ ಬೆಲೆ ಬರಬೇಕಾದ್ರೆ ಆ ಭಾಷೆ ಬಹಳ ಮುಖ್ಯ. ಎರಡನೇದಾಗಿ ನಾನು ಆಗಲೇ ಹೇಳಿದ್ದೀನಿ, ನಾವು ಸರ್ಕಾರದಲ್ಲಿ ಇರೋರು, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿದ್ದೇವೆ. ಯಾವ್ಯಾವ ಸಂದರ್ಭದಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದೇವೆ, ಉದಾಹರಣೆಗೆ ಶಿವಮೊಗ್ಗ ಘಟನೆ ಆದಾಗ ಕ್ರಮ ತೆಗೆದುಕೊಂಡಿದ್ದೇವೆ, ಧಾರವಾಡ ಘಟನೆ ಆದಾಗ ಕ್ರಮ ತೆಗೆದುಕೊಂಡಿದ್ದೇವೆ, ಕೋಲಾರ ಘಟನೆ ಕ್ರಮ ತೆಗೆದುಕೊಂಡಿದ್ದೇವೆ. ಇವರಂಗೆ ಓಲೈಸುವ ರಾಜಕಾರಣವನ್ನು ನಾವು ಮಾಡಿಲ್ಲ, ಮಾಡುದು. ಧಾರವಾಡ ಕಲ್ಲಂಗಡಿ ವ್ಯಾಪಾರಿಗೆ ಸಹಾಯ ಮಾಡಿದ್ದ ಕುಮಾರಸ್ವಾಮಿ ವಿರುದ್ಧದ ಕಿಡಿಕಾರದ್ರು ಇದೀಗ ಸಿ ಟಿ ರವಿ ಅವರು. ಕಲ್ಲಂಗಡಿ ಹೊಡೆದಾಗ ತೋರಿದಂಥ ಅನುಕಪ್ಪ ತಲೆ ಹೊಡೆದಾಗಲೂ ತೋರಿಸಿ ಅಂತ ಹೇಳಿಕೆ ಕೊಟ್ಟರು. ಇವತ್ತು ಮೈಸೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು. ಹಾಗಾದರೆ ಈ ಮಾತಿನ ಅರ್ಥ ಏನು? ನೀವು ತಲೆ ಹೊಡಿತೀರಿ, ನಾವು ಸಾಂತ್ವನ ಹೇಳಬೇಕಾ ಅಂತ ಅವರು ಪ್ರಶ್ನೆ ಮಾಡಿದ್ರು. ಅವರೇನು ಹೇಳಿದ್ರು, ಇವರೇನು ಹೇಳಿದ್ರು ಬಂತು ನೋಡಿ. ಯಾರೇ ಕಾನೂನು ಕೈಗೆತ್ಕೊಂಡು ತಪ್ಪೇನೆ, ಕಲ್ಲಂಗಡಿ ಹಣ್ಣಿನ ಬಗ್ಗೆ ಕನಿಕರ ತೋರಿಸ್ತಾ ಇರೋರು ತಲೆ ಹೊಡೆದಾಗ ಯಾಕೆ ಕನಿಕರ ತೋರಿಸ್ತಿಲ್ಲ, ಆಗ ಯಾಕೆ ಸುಮ್ಮನಿರ್ತಾರೆ? ನೀವು ಹೇಳಿ. ನಿಮೀಗ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರು ಇಬ್ಬರು ಹೇಳಿಕೆನೂ ನಾನು ಗಮನಿಸಿದ್ದೀನಿ. ಅವರು ಅಖಂಡ ಶ್ರೀನಿವಾಸ ಮೂರ್ತಿ ಶಾಸಕನ ಮನೆಗೆ ಬೆಂಕಿ ಹಾಕಿದರು. ಯಾರಾದರೂ ಬಂದ್ರ ಸ್ಪಾಟ್ ಸ್ಥಳಕ್ಕೆ ಹೋದ್ರ ಖಂಡಿಸಿದ್ರ ಆ ದುರ್ಘಟನೆನ? ಯಾಕೆ ಅವಾಗ ಸುಮ್ಮನೆ ಆಗ್ತಾರೆ? ಕಲ್ಯಂಗಡಿ ಹಣ್ಣಿನ ಬಗ್ಗೆ ತೋರಿಸುವ ಕಳಕಳಿ ಸಂಕಟವನ್ನು ತಲೆ ಹೊಡೆದಾಗಲೂ ತೋರಿಸ್ಲಿ, ಯಾಕೆ ತಲೆ ಹೊಡೆದಾಗ ಯಾಕೆ ಸುಮ್ಮನೆ ಇರ್ತಾರೆ?
ಸಿ ಟಿ ರವಿಯವರು ಹೇಳ್ತಾರೆ, ಕಲ್ಲಂಗಡಿ ಹಣ್ಣು ಹೊಡೆದಾಗ ಕನಿಕರ ತೋರಿಸ್ತಿರಲ್ಲ ಅದನ್ನು ತಲೆ ಹೊಡೆದಾಗಲೂ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತಕ್ಕಂಥದ್ದು ಬಿ ಜೆ ಪಿಯ ನಾಯಕರಿಗೆ, ಕಲ್ಲಂಗಡಿ ಹಣ್ಣು ಹೊಡೆದಾಗ ಅನುಕಂಪ ನಾವೇನು ತೋರಿಸಿದ್ದೀವಿ ಅದು ಮಾನವೀಯತೆ ದೃಷ್ಟಿಯಿಂದ ಒಬ್ಬ ಹೊಟ್ಟೆಪಾಡಿಗೋಸ್ಕರವಾಗಿ 15 ವರ್ಷದಿಂದ ಜೀವನ ಮಾಡ್ತಾ ಇದ್ದಂಥ ಒಬ್ಬ ಯಾವುದೇ ಧರ್ಮ ಇರಲಿ ಆ ವ್ಯಕ್ತಿಯನ್ನು ಬೀದಿಗೆ ತಂದದಕ್ಕೆ ಕನಿಕರ ಪಟ್ಟಿದ್ದೇವೆ. ಇಲ್ಲಿ ಸಿ ಟಿ ರವಿಯವರು ತಲೆ ಹೊಡೆದಾಗಲೂ ಕನಿಕರ ತೋರಿಸಿ ಅಂತ ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಕಾರ್ಯಕ್ರಮ ನಾವು ತಲೆ ಹೊಡ್ಕೊಂಡು ಹೋಗ್ತೀವಿ, ನೀವು ಇದಕ್ಕೂ ಕನಿಕರ ತೋರಿಸ್ಕೊಂಡು ಹೋಗಿ ಅಂತಕ್ಕಂಥದ್ದ. ನಮಗೂ ಬೇಕಾಗಿರೋದು ಈ ರಾಜ್ಯದಲ್ಲಿ ಯಾರು ತಲೆ ಹೊಡೆದೇ ಹೊಡೆಯತಕ್ಕಂಥ ಕೆಲಸ ಬೇಡ, ಪ್ರತಿ ಕುಟುಂಬ ನೆಮ್ಮದಿಯಿಂದ ಬದುಕಬೇಕು, ಆ ಕಾರ್ಯಕ್ರಮ ಕೊಡಿ ಅನ್ನೋದನ್ನ ನಾನು ಹೇಳೋದು ಸರ್ಕಾರಕ್ಕೆ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಧರ್ಮ ದಂಗಲ್. ಹಾಸನ ಜಿಲ್ಲೆಯಲ್ಲಿ ಮುಸ್ಲಿಮರ ವ್ಯಾಪಾರ ಬ್ಯಾನ್ ಮಾಡ್ತಿದ್ದಾರಂತೆ. ನಾಳೆ ಬೇಲೂರಿನಲ್ಲಿ ನಡೆಯುವಂತಹ ಚನ್ನಕೇಶವ ಸ್ವಾಮಿ ರಥೋತ್ಸವದಲ್ಲಿ ಬ್ಯಾನ್ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಹಾಸನ ಬೇಲೂರು ಅಂದ್ರೆ ಚನ್ನಕೇಶವ ಸ್ವಾಮಿಯ ರಥೋತ್ಸವ. ದೇವಸ್ಥಾನದ ಆವರಣದಲ್ಲಿ ಅಂಗಡಿ ಹಾಕೋದಕ್ಕೆ ಮುಸ್ಲಿಮರು ಯಾರು ಬಂದಿಲ್ಲ. ಇದುವರೆಗೂ 70 ಅಂಗಡಿಗಳನ್ನ ಹಾಕಿದ್ದಾರೆ ಬೇರೆಯವರು. ಎಕ್ಸಿಬಿಷನ್ ಅಲ್ಲೂ ಕೂಡ ಅಂಗಡಿ ಹಾಕೋಕೆ ಯಾವ ಮುಸ್ಲಿಮರು ಬಂದಿಲ್ಲ. ಅಲ್ಲಿ ನಾಳೆ ಕುರಾನ್ ಪಠಣದ ನಂತರ ಚಿಕ್ಕ ತೆರಿಗೆ ಚಾಲನೆ ಆಗುತ್ತೆ. ಒಂದು ಮುಸ್ಲಿಂ ಸಮುದಾಯದ ಅಂಗಡಿಗೆ ನೋಟಿಸ್ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಅಧಿಕಾರಿಗಳು ನೋಟಿಸ್ ಕೂಡ ಕೊಟ್ಟಿದ್ದಾರಂತೆ. ಜಾತ್ರೆ ವೇಳೆ ಅಂಗಡಿಗಳನ್ನ ತೆರಿತಾ ಇದ್ರು ಮುಸ್ಲಿಮರು, ಆದರೆ ಈ ಬಾರಿ ವಿವಾದ ಆಯಿತು. ಹಾಗಾಗಿ ದೇವಸ್ಥಾನದ ಹತ್ರ ಯಾವುದೇ ಮುಸ್ಲಿಮರು ಬಂದಿಲ್ಲ, ಯಾವುದೇ ಅಂಗಡಿಯನ್ನು ಹಾಕಿಲ್ಲ. ಅಂಗಡಿ ಹಾಕೋದಕ್ಕೆ 3 ದಿನಕ್ಕೆ ಗುತ್ತಿಗೆ ಪಡೆದಿದ್ದಾರೆ ಗಿರೀಶ್ ಮತ್ತು ಸಿದ್ದೇಶ್, ಆದರೆ ಯಾವುದೇ ಮುಸ್ಲಿಂ ವ್ಯಾಪಾರಿಗಳು ಅಲ್ಲಿ ಕಾಣ ಸಿಕ್ಕಿಲ್ಲ. ಯಾವುದೇ ಅಂಗಡಿಗಳನ್ನು ಇದುವರೆಗೆ 70 ಅಂಗಡಿ ಹಾಕಿದ್ದಾರೆ, 70 ಅಂಗಡಿಯಲ್ಲಿ ಎಲ್ಲೂ ಕೂಡ ಮುಸ್ಲಿಮರಿಲ್ಲ. ಯಾವುದೇ ಅಂಗಡಿಗೆ ಅವ್ರು ಬಂದಿಲ್ಲ, ಕೇಳಿಲ್ಲ, ಹಾಕಿಲ್ಲ. ಇದು ನಾಳೆ ನಡೆಯುವ ಬೇಲೂರಿನ ಚನ್ನಕೇಶವ ಸ್ವಾಮಿ ರಥೋತ್ಸವದ ಸಂದರ್ಭದಲ್ಲಿ ವೀಕ್ಷಣೆಗೆ ಸಿಕ್ಕಿರುವಂಥ ಅಪ್ಡೇಟ್ಸ್. ದೇವಸ್ಥಾನದ ಆವರಣದಲ್ಲಿ ಮುಸ್ಲಿಮರ ಯಾವುದೇ ಅಂಗಡಿಗಳಿಲ್ಲ, ಯಾರೂ ಗುತ್ತಿಗೆ ಪಡೆದಿಲ್ಲ. ಸರೌಂಡಿಂಗ್ 100 ಅಡಿ ಮೀಟರ್ ಅಲ್ಲಿ ಯಾವುದೇ ಒಂದು ಹಿಂದೂ ವಿರೋಧಿಗಳಿಗೆ ಅಂಗಡಿನೂ ಕೊಟ್ಟಿಲ್ಲ. ಆಮೇಲೆ ಎಕ್ಸಿಬಿಷನ್ ನಡೆಸ್ತಿದ್ದೀವಿ, ಎಕ್ಸಿಬಿಷನ್ ಅಲ್ಲೂ ಯಾವುದು ನಾವು ಮುಸ್ಲಿಮ್ಸ್ ಅವ್ರಿಗೆ ಆದ್ಯತೆ ಕೊಟ್ಟಿಲ್ಲ ಸರ್. ಒಂದಂಗಡಿನೇ, 2 ಅಂಗಡಿ ಇರೋದು, 2 ಅಂಗಡಿಲಿ ಹಿಂದೂ ಅಂಗಡಿಗಳು ಇರೋದು, ಆಮೇಲೆ ಪುಸ್ಟಾಲಲ್ಲೂ ಮೈಸೂರು ಅವ್ರ ಅಂಗಡಿ ಹಾಕಿರೋದು, ಆಮೇಲೆ ಎಲ್ಲ ಪ್ರತಿಯೊಂದು ಇದರಲ್ಲೂ ಎಲ್ಲ ಗುಜರಾತ್ ಹುಡುಗರು ಸರ್ ಇರೋದು. ಅದರಲ್ಲಿ ಯಾವುದೇ ಒಂದು ಥರದ್ದು ಹಿಂದೂ ವಿರೋಧಿಗಳಿಗೆ ಕೊಟ್ಟಿಲ್ಲ ಸರ್ ಯಾವ ಚಟುವಟಿಕೆ. ನಾವು ದೇವಸ್ಥಾನ ಚನ್ನಕೇಶವ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಬ್ಯಾನ್ ಸಂಬಂಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆ ಕೊಟ್ಟರು. ಸಮಸ್ಯೆ ಆಗಿರೋದು ಗಮನಕ್ಕೆ ಬಂದಿದೆ, ಖುದ್ದು ರೇವಣ್ಣ ಅವರಿಗೆ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿದ್ದೀನಿ. ನಿರ್ಬಂಧ ತೆರವು ಮಾಡಿಸಿ ವ್ಯಾಪಾರಕ್ಕೆ ಅವಕಾಶ ಕೊಡಿಸ್ತೀನಿ. ಹಾಸನ ಜಿಲ್ಲೆ ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ನಿರ್ಬಂಧ ತೆರವಿಗೆ ನನ್ನ ಹೋರಾಟ ಇದ್ದೇ ಇರುತ್ತೆ ಅಂದರು ಎಚ್ ಡಿ ಕುಮಾರಸ್ವಾಮಿ. ನುಗ್ಗಿಕೇರಿಯಲ್ಲಿ ಕಲ್ಲಂಗಡಿ ಹಣ್ಣಿನ ಅಂಗಡಿ ಧ್ವಂಸ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಬೆಲ್ಲದ ಹೇಳಿಕೆಯನ್ನು ಖಂಡಿಸಿದ್ದಾರೆ ಮುಸ್ಲಿಂ ಮುಖಂಡರು. ಮುಸ್ಲಿಂ ಮುಖಂಡ ಇಸ್ಮಾಯಿಲ್ ಮುಸ್ಲಿಮರ ವೇಷಭೂಷಣ ಟೀಕಿಸಿದ್ರು ಶಾಸಕ ಬೆಲ್ಲದವರು. ಬ್ರೇಕಿಂಗ್ ನ್ಯೂಸ್. ಶಾಸಕ ಅರವಿಂದ್ ಬೆಲ್ಲದ್ ಅವರ ಹೇಳಿಕೆಗೆ ಇಸ್ಮಾಯಿಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಟೈಮ್ನಲ್ಲಿ ಶವ ಸಂಸ್ಕಾರ ಮಾಡಿದ್ದೇ ಮುಸ್ಲಿಂ ಸಂಘಟನೆಗಳು, ಆಗ ದಾಡಿ ಜುಬ್ಬ ನಿಮ್ಗೆ ಕಾಣಿಸ್ತಾ ಇಲ್ವಾ ಅಂತ ಇಸ್ಮಾಯಿಲ್ ಅವರು ಪ್ರಶ್ನೆ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ತಲೆ ಹೊಡೆದಾಗ ಏನು ನಮ್ದು ಇಲ್ದಂಥ ಕಾಳಜಿ, ಕಲ್ಲಂಗಡಿ ಹೊಡೆದಾಗ ಯಾಕೆ ಕಾಳಜಿ ಐತಿ, ಎರಡ್ರ ಬಗ್ಗೆನೂ ಕಾಳಜಿ ಇರಬೇಕಂತ ಹೇಳಿ ಏನು ಹೇಳಾರಲ್ಲ, ಸರಿಯಾಗಿ ಹೇಳಿದ್ದಾರೆ. ಇದೈತಲ್ಲ, ಇದು ಯಾಕೆ ಹಿಂಗಾಗತ್ತೈತಿ ಅದ್ರ ಬಗ್ಗೆ ವಿಚಾರ ಮಾಡಿ, ಅದ್ರ ಬಗ್ಗೆ ಮುಸ್ಲಿಂ ಸಮಾಜದ ನಾಯಕರು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳೋಂಥ ಕೆಲಸ ಆಗ್ಬೇಕು. ಆವಾಗ ಸಮಾಜ ಕೂಡಿರಕ್ಕೈತಿ. ಈಗ ಇದು ಯಾವಾಗಿದ್ರು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಹಾಕೊಂತ ಹೋಗೋದು ಇಲ್ಲಕ್ರೆ. ವಿಕರಿ ಪರ್ಸನಲ್ ಟೆಂಪಲ್ ಅದು, ಅದು ಗೌರ್ಮೆಂಟ್ ಟೆಂಪಲ್ ಅಲ್ಲ, ಅದು ಪರ್ಸನಲ್ ಟೆಂಪಲ್. ಅಲ್ಲಿ
ಯಾರನ್ನ ಇಡಬೇಕು ಯಾರನ್ನ ಇಡಬಾರ್ದು ಅದನ್ನ ಆಡಳಿತ ಮಂಡಳಿ ಅವ್ರದ್ದು ಕೊಡ್ತಿರ್ತಾರೆ. ಇಂಥವ್ರಿಗೆ ಅಂಗಡಿ ಹಾಕೋರಿ, ಇಂಥವ್ರಿಗೆ ಅಂಗಡಿ ಹಾಕೋಬೇಡ್ರಿ ಅಂತೇಳಿ. ಆದ್ರೆ ಪೊಲೀಸ್ ಇಲಾಖೆದ ಏನು ಪ್ರಶ್ನೆ ಬರಂಗಿಲ್ಲ. ಈಗ ಅವರು ಮುಸ್ಲಿಂ ವ್ಯಾಪಾರಸ್ಥರು ಇದ್ರು ಕೂಡ ಯಾವ ಟೈಪ್ ಡ್ರೆಸ್ ಹಾಕೊಂಡಿರ್ಬೇಕು ಅವರು? ಅದು ಪೂರ್ತಿ ಹಿಂಗೆ ತಲೆಮೇಲೆ ಟೊಪ್ಪಿಗೆ ಹಾಕ್ಕೊಂಡು ಗಡ್ಡ ಬಿಟ್ಕೊಂಡು ಮೀಸಿ ಬಳಸ್ಕೊಂಡು ನಾವು ಪೈಜಾಮ ಹಾಕ್ಕೊಂಡು ಅಲ್ಲೇ ಇರ್ತಂತನ್ಕು ಹಿಂದೂ ಭಕ್ತಾದಿಗಳಿಗೆ ಏನು ಅನಿಸ್ತೈತೆ? ಒಂದು ಕಡೆ ನಮಗೆ ಹಿಂಗೆ ಮಾಡ್ತಾರೆ, ಇನ್ನೊಂದು ಕಡೆ ಇಲ್ಲೇ ನಮ್ಮ ಗುಡಿಯೋಗ ಬಂದಿದ್ದು ವ್ಯಾಪಾರ ಮಾಡ್ತಾರೆ, ಇವ್ರಿಗೆ ಯಾಕೆ ವ್ಯಾಪಾರ ಮಾಡ್ಬೇಕು ಅಂತ. ಜುಬ್ಬಾ ಒಂದು ಕಾಲದಲ್ಲಿ ಜುಬ್ಬಾ ಟೋಪಿ ಎಲ್ಲ ಹಾಕ್ಕೊಂಡ್ರೆ ಗೌರವ ಕೊಡ್ತಿದ್ರು, ನಮಸ್ಕಾರ ಮಾಡ್ತಿದ್ರು ಜನರಿಗೆ. ಅಂಥ ಕಾಲ ಬಿಟ್ಟು ಇವು ಎಲ್ಲ ಭಜರಂಗ ದಳ, ಆರ್ ಎಸ್ ಎಸ್ದವರೆಲ್ಲ ಇಂಥ ಕಾಲ ತಂದಿದ್ದಾರೆ ದೇಶಕ್ಕೆ. ಕೋವಿಡ್ ಒಳಗೆ ಎಲ್ಲರೂ ನಾವು ಎಲ್ಲ ಮುಸ್ಲಿಂ ಸಮಾಜದವರು ಯಾರ್ದು ಶವ ಇಲ್ಲದೆ ಎಲ್ಲ ಹೊತ್ತುವಾಗ ಇವು ಎಲ್ಲ ಸೇನಾಗಳು, ಭಜರಂಗ ದಳದವರು, ಇವು ಆರ್ ಎಸ್ ಎಸ್ದವರು ಎಲ್ಲ ಎಲ್ಲಿದ್ದು ಅಂತ ನೀವು ಕೇಳಿ ಪ್ರಶ್ನೆ ಮಾಡಬೇಕು. ಕೋವಿಡ್ ಒಳಗೆ ಅವಾಗ ದಾಡಿ ಕಂಡಿಲ್ಲ, ಅವ ದಾಡಿದವ ಅದಾನಪ್ಪ, ನಾವು ಶವ ಎತ್ತಬೇಡ ಅಂದ ದಾಡಿದವ್ರು ಹುಡುಕಾಡ್ಕೊಂಡು ಆಡಾಡಿದ್ರು ಶವ ಎತ್ತಕ್ಕ. ಕೇಳ್ರಿ ಉದಾಹರಣೆಗೆ ಅದಾವೆ, 500 ಶವಗಳನ್ನು ಹುಬ್ಳಿ ಅಂಜುಮನ್ನಲ್ಲಿ ಎಲ್ಲ ಹುಡುಗರು ಯುವಕರು ಕೂಡಿ 500 ಹುಬ್ಳಿಯಲ್ಲಿ ಮಾಡಿದ್ದಾರೆ, ಎಲ್ಲ ಹಿಂದೂ ಜನರದು. ಧಾರವಾಡದಲ್ಲಿ 100-200 ಮಾಡಿದ್ದಾರೆ. ನಮ್ಮ ಕಡೆ ಹಿಸ್ಟ್ರಿ ಇದೆ, ಅವಾಗ ದಾಡಿ ಕಂಡಿದ್ದಿಲ್ಲ, ಜುಬ್ಬ ಕಂಡಿದ್ದಿಲ್ಲ, ನಿಮ್ಮ ರಿಲೇಷನ್ಸ್ ಎಲ್ಲ ಇದ್ದವಲ್ಲ, ದೂರ ಸರಿದು ಹೋಗ್ತಿದ್ದಿರಲ್ಲ, ನಾವು ಹೋಗಿ ಎತ್ತಿ ಹೋಗಿ ಹಾಕಿ ಶವಗಳನ್ನು ಸುಟ್ಟಿದ್ದೇವಲ್ಲ, ಪೂಜಾ ನಿಮ್ಮ ಪ್ರಕಾರ ಪೂಜಾ ಮಾಡಿ ಸುಟ್ಟಿದ್ದಲ್ಲ, ಅವಾಗ ದಾಡಿ ಕಂಡಿದ್ದಿಲ್ಲ ನಿಮಗೆ? ಪ್ರಶ್ನೆ ಮಾಡಿರಿ ಹೋಗಿ. ಮತ್ತು ದಾಡಿ ಜುಬ್ಬ ಇದ್ರೆ ದಂಧೆ ಮಾಡ್ತಿರಲ್ಲ, ಶೋರೂಮ್ ಈ ಮುಸ್ಲಿಮಿಗೆ ಕಾರ್ ಕೊಡೋಂಗಿಲ್ಲ ಅಂತ ಬರ್ರಿ ಹಾಕ್ಲಿ. ಮತ್ತು ಇನ್ನೊಂದು, ಇವೆಲ್ಲ ಏನು ವಿಭಜನೆ, ದೇಶದ ವಿಭಜನೆ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆ ಒಂದು ಹೇಳಿಕ್ಕೆ ಬಯಸ್ತೇನೆ, ನಿಮ್ಮ ತಾಕತ್ತಿದ್ರೆ ಅಂಗಡಿಗಳ ಮುಂದೆ ಮುಸಲ್ಮಾನರಿಗೆ ವ್ಯಾಪಾರ ಮಾಡಬೇಡ ಅಂತ ಬರ್ದು ಹಾಕ್ರಿ. ನೋಡಿ ನೆಕ್ಸ್ಟ್ ಮಂದಿ ಬರೀತಾರೆ, ನಿಮ್ಮ ಜೊತೆಗೆ ಎಷ್ಟು ಮಂದಿ ಇದ್ದಾರೆ ಗೊತ್ತಾಗಿದೆ, ಒಬ್ಬನಾರು ಬರ್ ತೋರಿಸ್ಲಿ ನಿಮ್ಗೆ, ನೀವು ಸುಮ್ಮನೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ, ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.